ಆತ್ಮೇರೆ ನಮಸ್ಕಾರ. ಮನುಷ್ಯನ ವ್ಯಕ್ತಿತ್ವದ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತಂದರೆ ಹೆದರೋದು, ಬೆದರೋದು. ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ಭೀತಿ ಅನ್ನೋದು ಒಪ್ಕೊಂಡ್ರೆ ನಾವು ಯಶಸ್ಸಿನಿಂದ ತುಂಬ ದೂರ ಸರಿದು ಬಿಡ್ತೇವೆ. ಯಾಕೆ ನಮಗೆ ಭಯ ಅನ್ನೋದು ಹುಡ್ತದೆ, ಯಾಕೆ ನಾವು ಭಯಕ್ಕೆ ದಾಸರಾಗ್ತೀವಿ ಅಂತಂದರೆ ಆಧುನಿಕ ಸೈಕಾಲಜಿಯಲ್ಲಿ ಹೇಳ್ತಾರೆ, ಯು ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ದ ರಿಯಾಲಿಟಿ. ವಾಸ್ತವವನ್ನು ಸ್ವೀಕಾರ ಮಾಡಿದಾಗ ಭಯ ನಮ್ಮಿಂದ ದೂರ ಹೋಗ್ತದೆ. ಹುಟ್ಟು, ಸಾವು, ದುಃಖ, ನೋವು, ನಷ್ಟ ಮನುಷ್ಯನಿಗಿರೋದೆ. ನಾವು ಅದನ್ನು ಇತಿಹಾಸದಿಂದ ಕಲಿತಿದ್ದೇವೆ. ಆದರೂ ಕೂಡ ಮನುಷ್ಯ ಇತಿಹಾಸದಿಂದ ಪಾಠ ಕಲಿಯುವಂತಹ ಪ್ರಸಂಗ ಬರಲಿಲ್ಲ. ಯಾವಾಗ ನಮಗೆ ವೈಯಕ್ತಿಕವಾಗಿ ಕಷ್ಟ ಬರ್ತದೆ, ಈ ಕಷ್ಟ ಕೇವಲ ನನಗೆ ಬಂದಿದೆ ಅಂತ ಕಷ್ಟಕ್ಕೆ ಕಾರಣವನ್ನು ಹುಡುಕ್ತೇವೆ, ಕಾರಣದ ಕೈಗೆ ಮೊರೆಟು ಹೋಗ್ತೇವೆ. ಆದರೆ ಒಂದ್ಸಲ ನೀವು ವಾಸ್ತವವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ವಾಸ್ತವದ ಶಕ್ತಿಯನ್ನು, ರಿಯಾಲಿಟಿ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಬದುಕಿನಲ್ಲಿ ದುಃಖನೇ ಇರಲ್ಲ, ನೋವು ಇರಲ್ಲ, ವಿಷಾದ ಇರಲ್ಲ. ವಾಸ್ತವ ಸ್ವೀಕಾರ ಮಾಡೋದೇನಂದ್ರೆ, ದುಃಖ ಬಂದಾಗ ನಾವೀ ತಿಳ್ಕೋಬೇಕು ಈ ದುಃಖ ಶಾಶ್ವತವಲ್ಲ, ಇದು ಹೋಗುತ್ತೆ. ಸುಖ ಬಂದೋಗ ಹಾಗೆ ಭಯಂಕರ ಅಹಂಕಾರದಿಂದ ಮತ್ತೊಬ್ಬರ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಿದೆಯಲ್ಲ, ನಾವು ಅವಾಗೇನ್ ತಿಳ್ಕೋಬೇಕು, ಈ ಸುಖ ಶಾಶ್ವತವಲ್ಲ, ಈ ಸುಖ ಒಂದಿನ ಹೋಗುತ್ತೆ. ಸುಖ ದುಃಖ ಹಗಲು ರಾತ್ರಿ ಕತ್ತಲೆ ಬೆಳಕಿದ ಹಾಗೆ. ಅದನ್ನೇ ಸೈಕಾಲಜಿಕಲಿ ಅನೇಕ ಮನೋವಿಜ್ಞಾನಿಗಳು ಒಂದೊಂದು ರೀತಿಯಲ್ಲಿ ಹೇಳಿದ್ರೆ ನಮ್ಗಿನ್ನೂ ಆಶ್ಚರ್ಯ ಆಗೋದಂದ್ರೆ, 12ನೇ ಶತಮಾನದ ಮೊಟ್ಟ ಮೊದಲ ಲಿಬರೇಟೆಡ್ ಲೀನಿಯನ್ ಪೋಯೆಟ್ ಸಂತೆ ಸಂತಳಾಗಿದ್ದ ಅಕ್ಕಮಹಾದೇವಿ ಹೇಳ್ತಾಳೆ, ಹೆದರದಿರು ಮನವೇ, ಬೆದರದಿರು ತನವೇ, ನಿಜವನ್ನರಿತು ನಿಶ್ಚಿಂತನಾಗಿ. ಏನ್ ಮಾಡ್ತಿ, ಹೆದರಿದ್ರೆ ಏನಾಗುತ್ತೆ, ಬೆದರಿದ್ರೆ ಏನಾಗುತ್ತೆ? ಹೆದರಿದ್ರೆ ಮನಸ್ಸು ಭಯಭೀತವಾಗ್ತದೆ, ನಮ್ ದೇಹಕ್ಕೆ ಏನಾರಾಗ್ತದೆ ಅಂತ ಬೆದರಿದ್ರೆ ಏನಾಗುತ್ತೆ, ಆಗೋದಾಗೆ ಆಗುತ್ತೆ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಜಾತಸ್ಯ ಮರಣಂ ಧ್ರುವಂ, ಇದಕ್ಕೆ ಅಂಜುವರಾರು ಇದಕ್ಕೆ ಅಳಕುವರೆ. ಅದನ್ನ ಬಿಟ್ಬಿಡೋಣ. ಅಕ್ಕ ಇನ್ನೂ ಸುಂದರವಾಗಿ ಹೇಳ್ತಾನೆ, ಹೆದರದಿರು ಬೆದರದಿರು ನಿಜವನ್ನರಿತು ನಿಶ್ಚಿಂತನಾಗಿ. ಆಯ್ತಪ್ಪ ಬಂದದ್ದು ಬರುತ್ತೆ ಅಂತ ಒಂದ್ಸಲ ನಿಶ್ಚಿಂತನಾದೆ ಅಂದ್ರೆ ನಿನ್ನ ಟೆನ್ಸ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಯ್ ಹೇಳ್ತಾನೆ, ಫಲವತ್ತಾದ ಮರಕ್ಕೆ ಕಲ್ಲು ಹೊಡಿತಾರೆ ಹೊರತಾಗಿ ಜನ ಫಲವತ್ತ ಅಲ್ಲದ ಮರಕ್ಕೆ ಕಲ್ಲು ಹೊಡೆಯುವುದಿಲ್ಲ. ಯಾರಾದ್ರೂ ನಿನಗೆ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾರೆ, ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ, ನಿನ್ನ ವೈರ್ಗಳು ಜಾಸ್ತಿ ಆಗ್ತಾರಂದ್ರೆ ನಿನ್ನಲ್ಲಿ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ನಿನ್ನ ಜನ ಟೀಕೆ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತಂದ್ರೆ ನಿನ್ನಲ್ಲಿ ಏನೋ ತಾಕತ್ತಿದೆ ಅಂತ ತಿಳ್ಕೋಬೇಕು. ಇಫ್ ಯು ಹ್ಯಾವ್ ಮೋರ್ ಎನಿಮಿ, ಡೋಂಟ್ ಬಿ ಅಫ್ರೇಡ್ ಆಫ್ ಇಟ್, ಯು ವಿಲ್ ಪ್ರೌಡ್. ಮೋಸ್ಟ್ ಆಫ್ ದ ಪೀಪಲ್ ಆರ್ ಬಿಹೈಂಡ್ ಯು. ಯಾಕೆ ನನಗೆ ಜನ ಬೆನ್ನು ಹತ್ತಿದ್ದಾರೆ ಅಂದ್ರೆ, ಹೌದು ನೀನು ಅವ್ರಿಗಿಂತ ಡಿಫ್ರೆಂಟ್ ಆಗಿದೆಯಾ, ಅದಕ್ಕೆ ನಿನಗೆ ಬೆನ್ನು ಹತ್ತಿದೆ. ಅದಕ್ಕೆ ಈ ಅಕ್ಕನ ವಚನ ಎಷ್ಟು ದೊಡ್ಡ ಸಾಂತ್ವನವನ್ನು ಕೊಡ್ತದಂದ್ರೆ, ಹೆದರದಿರೋ ಮನವೇ, ಬೆದರದಿರೋ ತನವೇ, ನಿಜವನ್ನರಿತು ನಿಶ್ಚಿಂತನಾಗಿ. ಹಾಗೆ ನಾವು ನಮ್ಮ ಜೀವನದಲ್ಲಿ ಬರೋ ಕಷ್ಟ ಸುಖಕ್ಕೆ ಹೆದರದೆ ಬೆದರದೆ ವಾಸ್ತವನ್ನ ಅರ್ಕೊಂಡು ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ನಿಶ್ಚಿಂತನಾಗಿರುವ ಕಲೆಯನ್ನ ಧ್ಯಾನಸ್ಥ ಸ್ಥಿತಿಯಲ್ಲಿ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ತಾ ಹೇಳ್ತಾ, ಇದು ಒಂದೇ ದಿನಕ್ಕೆ ಬರುವ ಸಾಧನೆ ಅಲ್ಲ, ಇದು ಧ್ಯಾನಸ್ಥ ಸ್ಥಿತಿ. ಈ ಧ್ಯಾನಸ್ಥ ಸ್ಥಿತಿಯನ್ನು ಮೊದಲು ನಾವು ತಲುಪಿದ ಮೇಲೆ ಖುಷಿಯಾಗಿರ್ತೇವೆ, ನೆಮ್ಮದಿಯಾಗಿರ್ತೇವೆ. ದಟ್ ಈಸ್ ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್. ಥ್ಯಾಂಕ್ ಯು.